ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅವರಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉದ್ಘಾಟಿ. ಇದು ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡ ವರ್ಣಮಾಲೆಯ ಸ್ವರಗಳ ಬಗ್ಗೆ ಕಕ್ಷೆಯನ್ನು ಮಾಡಿಕೊಡಲಿದ್ದಾರೆ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವಳು. ನಾನು ಕನ್ನಡ ವರ್ಣಮಾಲೆಯ ಮೊದಲನೇ ಅಕ್ಷರ. ನನ್ನ ಹೆಸರು ಅ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದ್ದೇನೆ. ನಾನು ಕನ್ನಡದ 2ನೇ ಅಕ್ಷರ. ನನ್ನ ಹೆಸರು ಅ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವಳು. ನಾನು ಕನ್ನಡ ವರ್ಣಮಾಲೆಯ 3ನೇ ಅಕ್ಷರ. ನನ್ನ ಹೆಸರು ಇ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವರು. ನಾನು ಕನ್ನಡ ವರ್ಣಮಾಲೆ 5ನೇ ಅಕ್ಷರ. ನನ್ನ ಹೆಸರು. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವರು. ನಾನು ಕನ್ನಡ ವರ್ಣಮಾಲೆಯ 6ನೇ ಅಕ್ಷರ. ನನ್ನ ಹೆಸರು ಉಮ್ಮು. ನಾನು ಕನ್ನಡ ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವಳು. ಕನ್ನಡ ವರ್ಣಮಾಲೆ 7ನೇ ಅಕ್ಷರ. ನನ್ನ ಹೆಸರು ಭು. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವಳು. ನಾನು ಕನ್ನಡ ವರ್ಣಮಾಲೆಯ 8ನೇ ಅಕ್ಷರ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವಳು. ನಾನು ಕನ್ನಡ ವರ್ಣಮಾಲೆಯ 9ನೇ ಅಕ್ಷರ. ನನ್ನ ಹೆಸರು ಎ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವನು. ನಾನು ಕನ್ನಡ ವರ್ಣಮಾಲೆಯ 10ನೇ ಅಕ್ಷರ. ನನ್ನ ಹೆಸರು ಐ. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವರು. ನಾನು ವರ್ಣಮಾಲೆಯ 11ನೇ ಅಕ್ಷರ. ನನ್ನ ಹೆಸರು. ನಾನು ಕನ್ನಡ ವರ್ಣಮಾಲೆಯ ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವನು. ನಾನು ಕನ್ನಡ ವರ್ಣಮಾಲೆಯ 12ನೇ ಅಕ್ಷರ. ನನ್ನ ಹೆಸರು. ನಾನು ವರ್ಣಮಾಲೆ ಎಂಬ ಊರಿನ ಸ್ವರ ಎಂಬ ಕುಟುಂಬಕ್ಕೆ ಸೇರಿದವಳು. ನಾನು ಕನ್ನಡ ವರ್ಣಮಾಲೆಯ 13ನೇ ಅಕ್ಷರ. ನನ್ನ ಹೆಸರು ಅವಳು.